ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ಮಿಸ್ಟರ್ ಮಾನಸ ಮುಲ್ತಾನಿ ಕರ್ನಾಟಕ ಅಕಾಡೆಮಿ ಎಜುಕೇಷನ್ ಚಾನೆಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಸಂಚಿಕೆಯಲ್ಲಿ ನಾನು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಏನು HSTR ಅಂತ ಹೇಳ್ತಾ ಬರ್ತೀವಿ, ಅದಕ್ಕೆ ಸಂಬಂಧಪಟ್ಟಾಗ ಕೆಲವೊಂದು ಅಂಶಗಳನ್ನು, ಪ್ರಮುಖ ಅಂಶಗಳನ್ನು ನಿಮ್ಮ ಮುಂದೆ ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. 1727 ಹುದ್ದೆಗಳು ಏನು ಈಗ ತುಂಬಿಕೊಳ್ಬೇಕು ಅಂತಕ್ಕಂಥದ್ದನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತಕರು ಅಂದರೆ ಕಮಿಷನರ್ ಅವರು ಕರ್ನಾಟಕದ ಕಂದಾಯ ವಿಭಾಗಗಳಾಗಿರ್ತಕ್ಕಂತಹ ಬೆಳಗಾವಿ, ಬೆಂಗಳೂರು, ಮೈಸೂರು ಮತ್ತು ಕಲಬುರಗಿ DDPIಗಳಿಗೆ ಒಂದು ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ನಿಮ್ಮ ಒಂದು ಜಿಲ್ಲೆಗಳಲ್ಲಿ ಖಾಲಿ ಇರತಕ್ಕಂಥ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು ಅಂತಕ್ಕಂಥದ್ದು, ಅದನ್ನು ತೆಗೆದುಕೊಂಡು 1727 ಹುದ್ದೆಗಳನ್ನು ನೇಮಕ ಮಾಡ್ತಾ ಇದ್ದಾನೆ. ಎಷ್ಟು? 1727 ಹುದ್ದೆಗಳು. ಇದು ನಿಮ್ಗೆ ಗೊತ್ತಿರಲಿ. ಸೊ ಇದಕ್ಕೆ ಸಂಬಂಧಪಟ್ಟಾಗ ಕೆಲವೊಂದು ಸಿಂಪಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಏನಂದ್ರೆ, ಮೊದಲನೇದಾಗಿ ಈ ಒಂದು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ PG ಕಂಪಲ್ಸರಿನ ಅಂತಕ್ಕಂಥದ್ದು ಹೌದು. ಈ ಒಂದು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ PG ಕಂಪಲ್ಸರಿ ಆಗತ್ತೆ. ಯಾಕೆ ಸರಿ ಮಾತನ್ನ ಹೇಳ್ತಾ ಇದ್ರಿ ಅಂತಕ್ಕಂಥದ್ದು ಕೇಳಿದ್ರೆ, ಯಾವ ಆಧಾರದ ಮೇಲೆ ಈ ಮಾತನ್ನ ಹೇಳ್ತಾ ಇದ್ರಿ ಅಂತಕ್ಕಂಥದ್ದು ನೋಡೋದಾದ್ರೆ, ಅಕಾರ್ಡಿಂಗ್ ಟು ನ್ಯೂ ಎಜುಕೇಷನ್ ಪಾಲಿಸಿ ಪ್ರಕಾರ ಮುಂದೆ ಬರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ NEP ಒಳಪಡುವುದರಿಂದ ನೀವು PG MA ಅಥವಾ MSc ಅಂತಕ್ಕಂಥದ್ದು ಏನಿದೆ ಅಂದ್ರೆ PG ಅನ್ನ ಪೋಸ್ಟ್ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಅದು ಕರೆಸ್ಪಾಂಡೆನ್ಸ್ ಆಗಿರ್ಬೋದು ಅಥವಾ ರೆಗ್ಯುಲರ್ ಆಗಿರ್ಬೋದು, ಯಾವುದೇ ಯೂನಿವರ್ಸಿಟಿ ಅಂತಕ್ಕಂಥದ್ದು ಇರಲಿ. ಸೊ ಒಂದು ಒಂದು ಕ್ಲಿಯರ್ ಆಯ್ತಾ? ಏನಂದ್ರೆ PG ಕಂಪಲ್ಸರಿ ಬೇಕು. ಹಾಗಾದ್ರೆ ಹಿಂದೆ ಈ ಒಂದು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನಡೆದಾಗ PG ಇತ್ತ ಅಂತಕ್ಕಂಥದ್ದು ನೋಡೋದಾದ್ರೆ ಅವಾಗ PG ಇರಲಿಲ್ಲ. ಆದರೆ ಅಪ್ಡೇಟ್ ಒಂದು ಇನ್ಫಾರ್ಮೇಶನ್ ನ ಗಮನದಲ್ಲಿಟ್ಟುಕೊಂಡು ನ್ಯೂ ಎಜುಕೇಷನ್ ಪಾಲಿಸಿ ಪ್ರಕಾರ PG ಅಂತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಕಂಪಲ್ಸರಿ ಆಗುತ್ತೆ. ಇಟ್ ಮೀನ್ಸ್ ಮ್ಯಾಂಡೇಟರಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬರುತ್ತೆ, ಸರ್ ಇದಕ್ಕೆ ಕರ್ನಾಟಕ TET ಅರ್ಹತಾ ಪರೀಕ್ಷೆ ಕಡ್ಡಾಯ ಮಾಡ್ತಾನ ಅಥವಾ ಇಲ್ವಾ ಅಂತಕ್ಕಂಥದ್ದು. ಸೊ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಿದೆ ಅದು ಇಲ್ಲಿಯವರೆಗೆ ಕೇವಲ 1-5 ಮತ್ತು 6-8 ತರಗತಿಯವರಿಗೆ ಮಾತ್ರ ಇಟ್ಟಿದ್ದಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಇದನ್ನು ಹೇಳ್ತಾ ಬಂದಿದ್ರು ಏನಂದ್ರೆ, ನಾವು ಹೈಸ್ಕೂಲ್ಗೂ ಕೂಡ ಏನಂದ್ರೆ TET ಮಾಡ್ತೀವಿ ಅಂತಕ್ಕಂಥದ್ದು ದಿನಪತ್ರಿಕೆಗಳ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ. ಆದರೆ ಈ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ನನ್ನ ಒಂದು ಊಹೆಯ ಪ್ರಕಾರ ಕರ್ನಾಟಕ TET ಅನ್ನು ಕಡ್ಡಾಯ ಮಾಡಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇದರ ಒಂದು ಆಗುಹೋಗುಗಳ ಬಗ್ಗೆ ನನ್ನ ಮುಂದೆ ಬರ್ತಕ್ಕಂಥ ಮತ್ತು ಅಪ್ಡೇಟ್ ಮಾಹಿತಿಯನ್ನು ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೀನಿ. ಸೊ ಇದು ಎರಡನೇದು ಕ್ಲಿಯರ್ ಆಯಿತು. ಇನ್ನು ಮೂರನೇದು ಬಂದಾಗ, ಈ ಒಂದು HSTR ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಏನಿದೆ ಇದಕ್ಕೆ ಕ್ವಶನ್ ಪೇಪರ್ಸು ಹೆಂಗಿರುತ್ತೆ ಅಥವಾ ಯಾವ ಮುಖಾಂತರ ನಾವು ಸ್ಟಡಿ ಮಾಡಬೇಕು ಅಥವಾ ಏನನ್ನ ಬರಿಬೇಕಾಗತ್ತೆ ಎಕ್ಸಾಮ್ಗೆ ಅಂತಕ್ಕಂಥದ್ದು ನೋಡೋದಾದ್ರೆ, ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಪತ್ರಿಕೆಗಳಿತ್ತು. ಮೊದಲನೇದಾಗಿ ಸಾಮಾನ್ಯ ಪತ್ರಿಕೆ ಅಂತ ಕರಿತಾ ಬರ್ತೀನಿ, ಎರಡನೇ ಪತ್ರಿಕೆಯನ್ನ ನಾನು ಏನಂತ ಕರಿತಾ ಇದ್ದೇನೆ ಅಂದ್ರೆ ಅದು ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪತ್ರಿಕೆ ಅಂದ್ರೆ BED ಮತ್ತು MA ಅಥವಾ BA ಓದಿರ್ತಕ್ಕಂಥ ವಿಷಯ ವಸ್ತುವಿನ ಆಧಾರದ ಮೇಲೆ ಆಪ್ಷನಲ್ ಸಬ್ಜೆಕ್ಟ್ನ ಆಧಾರದ ಮೇಲೆ ಇರ್ತದೆ. ಇತಿಹಾಸ, ಪೌರನೀತಿ, ಅರ್ಥಶಾಸ್ತ್ರ, ಹಿಂದಿ, ಇಂಗ್ಲಿಷು, ಕನ್ನಡ, ಸಮಾಜಶಾಸ್ತ್ರ, ಈ ರೀತಿ ವಿಷಯ ವಸ್ತುಗಳ ಮೇಲೆ ಶಿಕ್ಷಕರನ್ನ ತುಂಬಿಕೊಳ್ತಕ್ಕಂಥ ಸಾಧ್ಯತೆ ಇದೆ. ದೈಹಿಕ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಕೂಡ ಆಗತ್ತೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸೊ ಈಗ ಈ ಒಂದು ವಿಷಯಗಳ ಆಧಾರದ ಮೇಲೆ ಪತ್ರಿಕೆ ಒಂದಲ್ಲಿ ನೋಡೋದಾದ್ರೆ ಮೂರು ಪ್ರಮುಖ ವಿಷಯಗಳು ಕಂಡು ಬರ್ತಾ ಇತ್ತು. ಏನು? ಮೊದಲನೇದಾಗಿ ಸಾಮಾನ್ಯ ಕನ್ನಡ ಅಂತೇಳಿ, ಶಿಶು ಮನೋವಿಜ್ಞಾನ ಮತ್ತು ವಿಕಸನ ಅಂತೇಳಿ ಬರ್ತಾ ಇತ್ತು. ನಂತರದಲ್ಲಿ ಯಾವುದಂದ್ರೆ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ ಅಂತ ಬರ್ತಾ ಇತ್ತು. ಇನ್ನು ನಂತರದಲ್ಲಿ ಎರಡನೇ ಪತ್ರಿಕೆಯಲ್ಲಿ ನಿಮ್ಮ ಒಂದು ವಿಷಯ ಯಾವ್ದಿರ್ತದೆ ಅದು ಕಂಪ್ಲೀಟ್ ಆಗಿರ್ತಾ ಇತ್ತು. ಇತಿಹಾಸ ಇದ್ರೆ ಇತಿಹಾಸ, ಹಿಂದಿ ಇದ್ರೆ ಹಿಂದಿ, ಕನ್ನಡ ಇದ್ರೆ ಕನ್ನಡ, ಗಣಿತ ಇದ್ರೆ ಗಣಿತ ವಿಜ್ಞಾನ, ಯಾವುದು ನಿಮ್ಮ ವಿಷಯ ಇರ್ತು ಅದ್ರ ಮೇಲೆ ಕಂಪ್ಲೀಟ್ ಆಗಿ ಎರಡು ಪತ್ರಿಕೆಗಳ ಮುಖಾಂತರ ನಿಮ್ಮ ಮೆರಿಟ್ ಅನ್ನ ನಿರ್ಧಾರ ಮಾಡಲಾಗ್ತಾ ಇತ್ತು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಲಿ. ಸೊ ಈಗಾಗಲೇ ಮಾಜಿ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಜ್ಞಾಪನಾ ಪತ್ರ ಬಂದಿತ್ತು. ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕ ಅಕಾಡೆಮಿ ಚಾನಲಲ್ಲಿ ಅದನ್ನು ಬಿಡುಗಡೆ ಮಾಡಿದ್ವಿ. ಸೊ ಆ ಒಂದು ಜ್ಞಾಪನಾ ಪತ್ರದ ಅನುಸಾರ ಅಲ್ಲಿ ಒಂದು ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿದ್ರು, PG ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಆಗ್ಬೇಕಾಗಿತ್ತಂದ್ರೆ ಕಂಪಲ್ಸರಿ ಏನಾಗಬೇಕು, ಕಂಪಲ್ಸರಿ ಹೈಸ್ಕೂಲ್ ಶಿಕ್ಷಕರಾಗಬೇಕಂದ್ರೆ ಕಂಪಲ್ಸರಿ PG ಆಗಬೇಕು ಅಂತಕ್ಕಂಥದ್ದು. ಅಂದ್ರೆ ಈ ಒಂದು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಏನಿದೆ, ಆದರ್ಶ ಶಾಲೆಗಳು ಅಂದ್ರೆ ವಸತಿ ಶಾಲೆಗಳು ಏನು ಬರ್ತವೆ ಅಲ್ಲಿ, ನಂತರದಲ್ಲಿ ರಾಷ್ಟ್ರೀಯ ಮಾಧ್ಯಮಿಕ ಶಾಲೆಗಳಲ್ಲಿ ಮತ್ತು ಹೈಸ್ಕೂಲ್ ಶಾಲೆಗಳಲ್ಲಿ ಈ ಒಂದು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ. ಅದ್ರ ಜೊತೆಗೆ ಇಲ್ಲೂ ಕೂಡ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಂತೆ ಯಾವ ರೀತಿಯಾಗಿ GPSTR ಶಿಕ್ಷಕರಾಗಬೇಕಾದ್ರೆ 50% ನಾವೇನು ಮಾಡ್ತಾ ಇದ್ದೀವಿ CET, 20% ಅದು BA, 20% ಯಾವುದಂದ್ರೆ ಅದು TET, 10% ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅದು ನಮ್ಮ BED ಅಥವಾ DED ಕನ್ಸಿಡರ್ ಮಾಡ್ತೀವಿ. ಹಂಗೆ ಇಲ್ಲಿಯೂ ಕೂಡ ಏನಾಗತ್ತಂದ್ರೆ ಪ್ರತಿಶತದ ಅನುಸಾರವಾಗಿನೇ, ಮೀಸಲಾತಿ ಅನುಸಾರವಾಗಿ ಏನಂದ್ರೆ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತೆ.
ಸೊ ಇದು ಇರ್ತಕ್ಕಂಥ ಪ್ರಮುಖ ಮಾಹಿತಿ. ಅದು ಯಾಕೆ ಈ ಮಾಹಿತಿಯನ್ನು ನಾನು ಕೊಡಬೇಕಾದ್ರೆ ಲೇಟ್ ಮಾಡಿದೆ ಅಂದರೆ, ಈಗಾಗಲೇ ನಮ್ಮ ಒಂದು ಅಭ್ಯರ್ಥಿಗಳು ಜಿ ಪಿ ಎಸ್ ಟಿ ಆರ್ ಶೀಘ್ರ ಶೀಘ್ರ ಅಂತಕ್ಕಂಥದ್ರ ಮಾತನ್ನು ಕೇಳಿ ಕೇಳಿ ಕಿವಿಗಳು ತೂತು ಬಿದ್ದು ಹೋಗಿವೆ. ಕಿವಿಗಳಿಗಂತೂ ಇರುತ್ತೆ, ಬಟ್ ಏನಂದರೆ ಅದ್ರ ಹೇಳಿಕೆ ಕೂಡ ನಮಗೆ ಹೆದರಿಕೆ ಆಗ್ತಾ ಇದೆ. ಯಾಕಂದರೆ ಶೀಘ್ರ ಶೀಘ್ರ, ಯಾಕಂದರೆ ಕೊರೋನಾದ ಅಟ್ಟಹಾಸ ಮತ್ತೊಮ್ಮೆ ಮೂರನೇ ಅಲೆಯಾಗಿ ಈಗ ಬೆಂಗಳೂರಿನಲ್ಲಿ ಬೇರೆ ಬೇರೆ ಪ್ರಮುಖ ಜಿಲ್ಲೆಗಳಲ್ಲಿ ಏನಂದರೆ ತಾಂಡವಾಡ್ತಾ ಇದೆ. ಸೊ ಇದೇ ಒಂದು ಪ್ರಕ್ರಿಯೆ ಏನಾದರೂ ಮುಂದುವರೆದ್ರೆ ನೇಮಕಾತಿ ಪ್ರಕ್ರಿಯೆಗಳು ಏನಂದರೆ ಆಟೋಮೆಟಿಕ್ ಆಗಿ ಮುಂದೆ ಹೋಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಆದರೆ ಎಲ್ಲ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟು ನೋಡೋದಾದರೆ ಯಾವಾಗ ಕಾಲ್ಫಾರ್ ಆಗ್ಬೋದು ಅಂತಕ್ಕಂಥದ್ದು ನೋಡೋದಾದರೆ, ಸೊ ಈ ಒಂದು ಸರ್ಕಾರದ ಒಂದು ಅವಧಿ ಇನ್ನೂ ಒಂದು ವರ್ಷ ಇದೆ ಅನ್ಕೊಳ್ಳೋಣ. ಸೊ ಒಂದು ವರ್ಷಕ್ಕಿಂತ 6 ತಿಂಗಳ ಮುಂಚಿತವಾಗಿ ಏನು ಮಾಡ್ತಾರೆ ಅಂದರೆ ಈ ಎಲ್ಲ ಕಂಪ್ಲೀಟ್ ಪ್ರೊಸೆಸನ್ನು ಮಾಡ್ಬೋದು. ಸೊ ಈ ಜೂನ್ ಅಥವಾ ಆಗಸ್ಟ್ ಒಂದು ವೇಳೆಗೆ, ಜೂನ್ದಿಂದ ಆಗಸ್ಟ್ ವೇಳೆಗೆ ಏನಂದರೆ ಈ ಕಂಪ್ಲೀಟ್ ನೇಮಕಾತಿ ಪ್ರಕ್ರಿಯೆಗಳು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಅಥವಾ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗಳನ್ನು ಏನಂದರೆ 2022ರ ಒಂದು ಅವಧಿಯಲ್ಲಿ ಕಂಪ್ಲೀಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದರೆ 2023ಕ್ಕೆ ಹೋದರೆ ಅಲ್ಲಿ ಮತ್ತೆ ನೀತಿ ಸಂಹಿತೆ ಬರ್ತದೆ. 6 ತಿಂಗಳ ನೀತಿ ಸಂಹಿತೆ ಇದ್ದಾಗ ಯಾವುದೇ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಬರಲ್ಲ. ಹೀಗಾಗಿ ಇದನ್ನು ಗಮನದಲ್ಲಿಟ್ಟುಕೊಂಡು 100% ಏನಂದರೆ ಕಾಲ್ಫರ್ ಆಗತ್ತೆ. ಆದರೆ ಇರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಕೊರೋನಾದ ಒಂದು ಕೈನೆರಳು ಮತ್ತೇನಂದರೆ ಕರ್ನಾಟಕದ ಮೇಲೆ ಒಂದು ಬರೆ ಎಳೆದಂತಾಗಿದೆ. ಸ್ಪರ್ಧಾರ್ಥಿಗಳು ಯಾರು ಆಸಕ್ತಿಯಿಂದ ಓದ್ತಾ ಇದ್ರಿ ಅವರ ಕನಸುಗಳನ್ನ ನುಚ್ಚುರು ನೂರು ಮಾಡಿದಂತಾಗಿದೆ. ಆದರೂ ಕೂಡ ಭಯ ಪಡಬೇಡಿ, 100% ಏನಂದರೆ ಕಾಲ್ಫರ್ ಅಂತಕ್ಕಂಥದ್ದು ಆಗೇ ಆಗುತ್ತೆ. ನಿಮ್ಮ ಅಧ್ಯಯನ ನಿರಂತರವಾಗಿ ಯಾವುದೇ ನಿರಾಸಕ್ತಿದಾಯಕಗೊಳ್ಳದಂತೆ ಆಸಕ್ತಿಕರವಾಗಿ ಒಂದು ಸಾಗಲಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ, ವಿಡಿಯೋನ ವೀಕ್ಷಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದಗಳು. ಹ್ಯಾವ್ ಎ ನೆಕ್ಸ್ಟ್ ಡೇ. ಏನೇ ಡೌಟ್ಸ್ಗಳಿದ್ರು ಕೂಡ ಕಮೆಂಟ್ಸ್ ಮುಖಾಂತರ ತಿಳಿಸಿ, ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಆ ಒಂದು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೆಕ್ಸ್ಟ್ ಡೇ.